ತಂದೆಯವರು ಏನು ಅನ್ಯಾಯ ಮಾಡಿದ್ದಾರೆ ರಾಜ್ಯ ಗೊತ್ತಿಲ್ಲ ನಮ್ಮ ತಂದೆಯವರು ಏನು ಅನ್ಯಾಯ ಮಾಡಿದ್ದಾರೆ ರಾಜ್ಯ ಜನ ಇವತ್ತಿನ ಒಂದು ಫಲಿತಾಂಶನ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ ದುಃಖ ಯಾತಕ್ಕಪ್ಪ ಆಗುತ್ತೆ ಅಂದ್ರೆ ಕುಮಾರಣ್ಣ ಅವರು ಕೇವಲ 38 ಸ್ಥಾನಗಳನ್ನ ಪಡೆದು ನಿಮ್ಮಂತ ತಂದೆ ತಾಯಂದ್ರ ಒಂದು ಆಶೀರ್ವಾದದ ಮೇಲೆ ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಕುಮಾರಣ್ಣ ಅವರು ಎಲ್ಲೋ ಒಂದ್ ಕಡೆ 113 ಸ್ಥಾನ ನೀವು ಕೊಟ್ಟಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಅನ್ನೋ ಒಂದು ಘೋಷಣೆ ನಾವೇನು ಹೋದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಕೊಟ್ಟಂತ ಒಂದು ಭರವಸೆಯ ಮಾತು ನಾವೇನು ಇವತ್ತು ಚುನಾವಣೆನ ಎದುರಿಸ್ತೀವಿ ವಿಧಾನಸಭಾ ಚುನಾವಣೆನ ಎಲ್ಲ ಒಂದ್ ಕಡೆ ಸಂಪೂರ್ಣವಾಗಿ ಕುಮಾರಣ್ಣನ ಕೈ ಹಿಡಿಲಿಲ್ಲ ಲಕ್ಷಾಂತರ ರೈತ ಕುಟುಂಬಗಳಿಗೆ ಇವತ್ತು ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿದ್ದಾರೆ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಒಂದು ಸಂದರ್ಭದಲ್ಲಿ ಗೊತ್ತಿಲ್ಲ ನಮ್ಮ ತಂದೆಯವರು ಏನು ಅನ್ಯಾಯ ಮಾಡಿದ್ದಾರೆ ರಾಜ್ಯ ಜನತೆಗೆ ಅಂತ ಆದ್ರೆ ಇವತ್ತು ಕುಮಾರಣ್ಣ ಅವರು 60 ವರ್ಷದಲ್ಲಿ ಇವತ್ತು ಎರಡನೇ ಬಾರಿ ಹೃದಯದ ಚಿಕಿತ್ಸೆಯ ಕಾಯಿಲೆಗೆ ಒಳಗಾಗಿರುವಂತ ಮನುಷ್ಯ ಕೇವಲ ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ಹೃದಯದ ಚಿಕಿತ್ಸೆ ಏನಾಗುತ್ತೆ ಒಂದೇ ತಿಂಗಳಲ್ಲಿ ಇಡೀ ರಾಜ್ಯವನ್ನು ಸುತ್ತಾರೆ ಕುಮಾರಣ್ಣ ಅವರು ಈ 14 ತಿಂಗಳುಗಳು ಈ 14 ದಿನಗಳ ಕಾಲ ಈ ಪ್ರಚಾರ ಏನ್ ಮಾಡಿದ್ರು ಈ ಪ್ರಚಾರದ ವೇಳೆ ಒಂದ್ ಕ್ಷಣ ಮನುಷ್ಯ ಮಲಗಿಲ್ಲ ಎಲ್ಲ ಒಂದ್ ಕಡೆ ಇವತ್ತು ನನಗೆ ಆದಂತ ಅನ್ಯಾಯನ ಈ 15 ಕ್ಷೇತ್ರದಲ್ಲಿ ಜನಗಳು ನನ್ನ ಪರವಾಗಿ ನಿಲ್ತಾರೆ ಅನರಿಗೆ ಅನರ್ಹರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋ ಒಂದು ಭಾವನೆಯನ್ನ ನನ್ನ ಹತ್ರ ಏನು ವ್ಯಕ್ತಪಡಿಸ್ತಾ ಇದ್ರು ನಿಜಕ್ಕೂ ಕೂಡ ನಾನು ಏನ್ ಹೇಳ್ಬೇಕು ಅಂತ ಅಲ್ಲ ಗೊತ್ತಿಲ್ಲ ನನಗೆ ಇದು ಅನರ್ಹರ ಗೆಲುವಿರು